ಅಧ್ಯಾಯ ಉಪಾಸನೆ ಉಪಾಸನೆ ಎಂದರೇನು ಉಪಾಸನೆಯು ಒಂದು ನಿರ್ದಿಷ್ಟ ಸಿದ್ಧಿಯನ್ನು ಪ್ರಾಪ್ತಿಗೊಳಿಸುವ ವೈದಿಕ ಪ್ರಕ್ರಿಯೆಯಾಗಿದೆ ಉಪಾಸನೆಯ ಉದ್ದೇಶ ಉಪಾಸನೆಯ ಮೂಲಕ ವಿಕ್ಷೇಪವನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತದೆ ಉಪಾಸನೆಯ ಮೂಲಕ ಸಾಧಕನು ವಿವಿಧ ರೀತಿಯ ಅತೀಂದ್ರಿಯ ಶಕ್ತಿಗಳನ್ನು ಸಹ ಪಡೆಯಬಹುದಾಗಿದೆ ಉಪಾಸನೆಗೆ ಯಾರು ಅರ್ಹರು ಎಲ್ಲ ಮಾನಸಿಕ ಕಲ್ಮಶಗಳನ್ನು ತೊರೆದಿರುವ ಅಥವಾ ವಿವಿಧ ವೈದಿಕ ಕರ್ಮಗಳ ಅನುಷ್ಠಾನದ ಮೂಲಕ ತನ್ನನ್ನು ತಾನು ಉನ್ನತ ಮಟ್ಟದಲ್ಲಿ ನಿಯಂತ್ರಿಸಿಕೊಂಡಂತವನು ಉಪಾಸನೆ ಮಾಡಲು ಅರ್ಹನಾಗಿರುತ್ತಾನೆ ಉಪಾಸನೆ ಉಪಾಸನೆಯ ಪ್ರಕ್ರಿಯೆ ವಿವಿಧ ವೈದಿಕ ಕರ್ಮಗಳ ಅನುಷ್ಠಾನದ ನಂತರ ಸಾಧಕನು ಕಾಡಿನಲ್ಲಿ ಅಥವಾ ಏಕಾಂತದಲ್ಲಿದ್ದು ವೈದಿಕ ಉಪಾಸನೆಯನ್ನು ಮಾಡುತ್ತಾನೆ ಉಪಾಸನೆಯ ಪ್ರಕ್ರಿಯೆಯಲ್ಲಿ ಸಾಧಕನು ವಿವಿಧ ವೈದಿಕ ವಿಧಿ ವಿಧಾನಗಳನ್ನು ಅನುಸರಿಸುತ್ತಾನೆ ಮತ್ತು ಈ ಉಪಾಸನೆಯ ವಿಧಿಗಳನ್ನು ವೇದದ ಆರಣ್ಯಕ ಭಾಗದಲ್ಲಿ ವಿವರಿಸಲಾಗಿದೆ ಶಾಂಡಿಲ್ಯ ವಿದ್ಯೆಯು ಒಂದು ಪ್ರಸಿದ್ಧ ಉಪಾಸನೆಗಳಲ್ಲಿ ಒಂದಾಗಿದೆ ಉಪಾಸನೆ ಏಕೆ ಉಪಾಸನೆಯ ಮೂಲಕ ವಿಕ್ಷೇಪವನ್ನು ಅಂದರೆ ಅಂತಃಕರಣದ ಚಂಚಲತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತದೆ ಪತಂಜಲಿ ಅಷ್ಟಾಂಗ ಯೋಗ ಕೂಡ ಒಂದು ಉಪಾಸನೆಯಾಗಿದೆ ಉಪಾಸನೆಯ ಮೂಲಿಕ ಅಥವಾ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಸಹಾಯ ಮಾಡುವ ವಿವಿಧ ಅತೀಂದ್ರಿಯ ಶಕ್ತಿಗಳನ್ನು ಸಹ ಪಡೆಯಬಹುದಾಗಿದೆ ಮನಸ್ಸನ್ನು ಸ್ಥಿರಗೊಳಿಸಲು ಅಂದರೆ ಮನಸ್ಸಿನ ಏಕಾಗ್ರತೆಗೆ ಮತ್ತು ಸನ್ಯಾಸಿಯಾಗುವ ಅರ್ಹತೆ ಪಡೆಯಲು ಉಪಾಸನೆಯು ಅಗತ್ಯವಾದ ಪೂರ್ವಾಪೇಕ್ಷಿತವಾಗಿದೆ ಪೂರ್ವಾಪೇಕ್ಷಿತವಾಗಿದೆ